ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಲಿಶ ಹೇಳಿಕೆ ಇದೆಯಲ್ಲ, ಅದು ಉತ್ತರ ಕೊಡಬೇಕಾ ಧನವಶಕ? ನನ್ನ ಅಭಿಪ್ರಾಯ, ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಅಂತಕ್ಕಂಥ ಏನು ಹೇಳ್ತಾರೆ, ಈ ಸರ್ಕಾರಕ್ಕೆ 10 ಕೆಜಿಯ ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡಲಿಕ್ಕೆ ಆಗಿಲ್ಲ. ಎಲ್ಲಿಂದ ಕೊಟ್ಟಿದ್ದಾರೆ 10 ಕೆಜಿ ಅಕ್ಕಿನ ಪ್ರತಿ ತಿಂಗಳು? ಇದು ಅಕ್ಕಿ, ನಾವು ಅದರ ಬಗ್ಗೆ ಮೂಲ ಹೇಳೋದಾದರೆ ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಬೆಳೆದಿರತಕ್ಕಂಥವ್ನು ರೈತ, ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ ಇವತ್ತು ಆ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನ ಮನೆಗೆ ಕೊಡ್ತಕ್ಕಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಏನು ಹಾಕೊಂಡಿದ್ದಾರೆ, ಅದ್ರ ಬಗ್ಗೆ ಇವರು ಇಂಥ ಸಣ್ಣತನದಲ್ಲಿ ಮಾತನಾಡೋದಿದೆಯಲ್ಲ, ಇದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಬಿಡಿ. ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವ ಒಂದು ಅಕ್ಕಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ ಅಲ್ಲೆಲ್ಲಾದರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಪಡಿತರ ಮಾಲೀಕರವರಲ್ಲ, ಅಲ್ಲಿಂದ ಏನಾದರೂ ತಗೊಂಡು ಹೋಗೋರು ಇಲ್ಲ ಕಳಸಾಗಣಿಕೆಯನ್ನು ಮಾಡೋರು. ಯಾಕೆಂದರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಹ್ಯಾಂಡ್ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ, ಆ ರೀತಿ ಅಕ್ಕಿ ಬಿ ಜೆ ಪಿಯವ್ರು ಮಾಡಿದ್ದಾರೆ. ಇದೇನು ಸ್ವಲ್ಪ ತನಿಖೆ ಮಾಡಿ ಜನಗಳ ಮುಂದೆ ಇಟ್ಟುಬಿಡಲಿ, ಅದಕ್ಕೆಲ್ಲದಕ್ಕೂ ಒಂದು ಅಂತಿಮ ತನಿಖೆ.